ಈಶ್ವರ್ ಕೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ನೀನು ಗೆದ್ದು 4-5 ತಿಂಗಳಾಯ್ತು ಮುಖ್ಯಮಂತ್ರಿಗಳಿಂದ ಯಾವುದಾದ್ರು ಒಂದು ಕೋಟಿ ಹಣ ತಂದಿದ್ದೀನಿ ಅಂತ ಹೇಳಿ ಒಂದೇ ಒಂದು ಲೆಟರ್ ನೋಡಿಸ್ಬಿಡೋ ಸಾಕು ಒಂದೇ ಒಂದು ಲೆಟರ್ ಸ್ಯಾಂಕ್ಷನ್ ಲೆಟರ್ ಇಲ್ಲ ನಾವು ನೋಡ್ತೀರಿ ನೀನು ಸಬ್ರೀಸ್ ಆಫೀಸಲ್ಲಿ ತಾಲೂಕು ಆಫೀಸಲ್ಲಿ ಯಾರ್ಯಾರು ಲೇಔಟ್ ಮಾಡ್ತಾರೆ ಎಲ್ಲೆಲ್ಲಿ ಕ್ರಷರ್ಗಳು ಇಕ್ಕಿದ್ಯೋ ಎಲ್ಲೆಲ್ಲಿ ಯಾರ್ಯಾರ ಹತ್ರ ದುಡ್ಡು ಕೇಳಿದ್ಯೋ ಯಾರ್ಯಾರ ಹತ್ರ ಮಂತ್ರಿಗಳು ಬರ್ತಾ ಇದೆಯೋ ಅದನ್ನ ಎಲ್ಲಾ ಜನಗಳನ್ನು ಹೇಳ್ತಾರೆ ಈ ಕೆಲಸ ಮಾಡೋದಕ್ಕೆ ನೀನು ಅಲ್ಲಿಂದ ಇಲ್ಲಿಗೆ ಬಂದು ಈ ಜನಗಳ ಚಿಕ್ಕಬಳ್ಳಾಪುರ ನನ್ನ ಹುಟ್ಟೂರು ನನ್ನ ಬೆಳೆದಿದ್ದೂರು ನನ್ನ ಕರ್ಕೊಂಡು ಭೂಮಿ ಅಂತ ಹೇಳಿ ಈ ಜನಗಳನ್ನ ಇವತ್ತು ದಾರಿ ತಪ್ಪಿಸಿ ಓಟ್ ಹಾಕ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ವೀಲರ್ ಆಗಿದೆಯಲ್ಲ ನಾಚಿಕೆ ಆಗಬೇಕು ನಿನಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಇವತ್ತೇ ರಿಸೈನ್ ಕೊಡಬೇಕು ಇವತ್ತೇ ರಿಸೈನ್ ಕೊಟ್ಟು ನಾವೇನು ಮೊನ್ನೆ 4 ತಿಂಗಳಿಂದ ಯಾ ಮಾರಿದ್ರೆ ಸ್ವಲ್ಪ ಯಾ ಮಾರಿದ್ರೆ ಸ್ವಲ್ಪ ಯಾ ಮಾರಿದಕ್ಕೆ ಇವತ್ತು ನಾವು ಅನುಭವಿಸ್ತಾ ಇದ್ದೀರಿ ಕೇಸ್ಗಳು ಹಾಕ್ಸೋದು ಬೆದರಿಕೆ ಹಾಕೋದು ಬ್ಲಾಕ್ ಮೇಲ್ ಮಾಡೋದು ದೌರ್ಜನ್ಯ ಮಾಡೋದು ಏ ನೀನ್ ನಮ್ಮ ಕಡೆ ಬಂದ್ಬಿಡು ನಿನ್ ಕಟ್ ಮಾಡ್ತೀನಿ ಇದ್ ಮಾಡ್ತೀನಿ ಇಲ್ಲೇ ಅಣ್ಣ ಚಿಕ್ಕಬಳ್ಳಾಪುರಕ್ಕೆ ನೀನ್ ಏನು ಮಾಡಿಲ್ಲ ನೀನ್ ನನಕ ನಿನಗೆ ಏನೋ ಮಾಡ್ತೀಯ ಏನು ಮಾಡಲ್ಲ ನಿನ್ ಡೈಲಾಗ್ಗಳು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ನಾನು ಸೋಶಿಯಲ್ ಮೀಡಿಯಾಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಟ್ರೋಲ್ಗಳು ಆಗ್ತಾ ಇದೀಯ ಅಂದ್ರೆ ಏ ಅಣ್ಣ ನೀನ್ ಹೇಳ್ದೆ ಮುನ್ಸಾಮಿ ರಾಜಕೀಯಕ್ಕೆ ವಸ್ತು ಅಂತ ಅಣ್ಣ ನೀನ್ ಹುಟ್ಟಿದಾಗ ನಾನು ಗ್ರಾಮ ಪಂಚಾಯತಿ ಮೆಂಬರು ನೀನ್ ಹುಟ್ಟಿದಾಗ ನಾನು ಗ್ರಾಮ ಪಂಚಾಯತಿ ಮೆಂಬರು ಗ್ರಾಮ ಪಂಚಾಯತಿ ಚೇರ್ಮನ್ ಕಾರ್ಪೊರೇಟರ್ ನೀನ್ ಡೈರೆಕ್ಟ್ ಇಲ್ಲಿಗೆ ಬಂದಿದ್ಯಾ ನಾನು ಅಲ್ಲಿಂದ ಮೆಟ್ಲ ಕಂಡು ಇಲ್ಲಿ ಬಂದಿದ್ದೀನಿ ನಿನ್ ತರ ಬಚ್ಚ ಅಲ್ಲ ನಾನು ಬಚ್ಚ ಅಲ್ಲ ನಾನು ರಾಜಕೀಯದಲ್ಲಿ ನನ್ನ ಹತ್ರ ಬರ್ಲ ಟೂಷನ್ಗೆ ಟೂಷನ್ ಬರ್ಲಕ್ ನೀನ್ ನನ್ನ ಹತ್ರ ನನ್ ಕೆಲಸ ನಾಡಿ ಮಿಡಿತ ಏನಂತ ಗೊತ್ತು ರೈತರ ಕಷ್ಟ ಏನಂತ ಗೊತ್ತು ಆರು ಬೆಳೆಗಾರ ಕಷ್ಟ ಏನಂತ ಗೊತ್ತು ಹೆಣ್ಮಕ್ಳ ಕಷ್ಟ ಏನಂತ ಗೊತ್ತು ಅದಕ್ಕೆ ಸನ್ಮಾನ ನರೇಂದ್ರ ಮೋದಿ ಅವ್ರು ಕೊಟ್ಟಿರ್ತಕ್ಕಂತ ಯೋಜನೆಗಳನ್ನ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ 10 ಕೆಜಿ ಏ 10 ಕೆಜಿ ಅಕ್ಕಿ ಫ್ರೀ ಬೇಡ ಅಂದ್ರೆ ನಿಮ್ ಯೋಗಕ್ಕೆ 2 ಕೆಜಿನು ಕೊಡ್ತಾ ಇಲ್ಲ 5 ತಿಂಗಳಾಯ್ತು ಹೆಣ್ಮಕ್ಳಿಗೆ 2,500 ಹಾಕ್ತೀನಿ ಅಂತ ಹೇಳಿದ್ರೆ ಅವ್ರಿಗೂ ಕೊಟ್ಟಿಲ್ಲ ಫ್ರೀ ಬಸ್ ಬಿಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಡಕೋಟಾ ಎಕ್ಸ್ಪ್ರೆಸ್ ಬಸ್ಗಳು ಎಲ್ಲ ಡಕೋಟಾ ಎಕ್ಸ್ಪ್ರೆಸ್ಗಳು ಹಳ್ಳಿ ಬರ್ತಾ ಇದ್ದಂತ ಬಸ್ಗಳನ್ನ 2 ಬರ್ತಾ ಇದ್ರೆ 1 ಕಮ್ಮಿ ಮಾಡ್ಬಿಟ್ಟು ನಾನು ಫ್ರೀ ಅಂತ ಹೇಳಿ ಕುಡಿಯಕ್ ಹೋದ್ರೆ ಕಾಸ್ಟ್ ಜಾಸ್ತಿ ತರಕಾರಿ ಹೋದ್ರೆ ಕಾಸ್ಟ್ ಜಾಸ್ತಿ ಬೇಳೆ ಕಾಳಕ್ ಹೋದ್ರೆ ಕಾಸ್ಟ್ ಜಾಸ್ತಿ ಕರೆಂಟ್ ರೇಟು ಜಾಸ್ತಿ ಎಣ್ಣೆನು ಜಾಸ್ತಿ ಇದನ್ನೆಲ್ಲ ಮಾಡಿರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಇರ್ಬೇಕ ಬೇಡ ಅನ್ನೋದಾದ್ರೆ ನಾವೆಲ್ಲ ಸೇರಿ ರೈತರ ವಿರೋಧಿ ದಲಿತರ ವಿರೋಧಿ ಮಹಿಳೆ ವಿರೋಧಿ ಏನು ಎಸ್ಟಿಪಿ ಡಿಎಸ್ಪಿ ಅಂತ ಹೇಳಿ ದಲಿತರ ಉದ್ಧಾರಕ್ಕೋಸ್ಕರ ಬರ್ತಾ ಇತ್ತಾಣ 12,000 ಕೋಟಿ ನೀವು ಗ್ಯಾರಂಟಿಗಳಿಗೆ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನ ಎತ್ಕೊಂಡು ಇವತ್ತು ದಲಿತ ವಿರೋಧಿ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಜಗತ್ ಜಾಹೀರಾತ್ ಆಗ್ಬಿಟ್ಟಿದ್ದೀರಿ ನೀವು.